ಯಾರು ಒಂದ್ ನಿಮಿಷ ಒಂದ್ ನಿಮಿಷ ಅಧ್ಯಕ್ಷರು, ನಾನಿದನ್ನು ಯಾತಿ ಕೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಕೇಂದ್ರದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಲಿ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ಇರಲಿ, ನೀವು ಸರ್ಕಾರಗಳನ್ನ ನಡೆಸಬೇಕಾದ್ರೆ ನಿಮ್ಮ ಅಪ್ರೋಚ್ಗಳು ಯಾವ ರೀತಿ ಇರುತ್ತೆ ನಮಗೇನು ಗೊತ್ತು. ನನಗಾದಂತ ಅನುಭವ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ಹೇಳಿದ್ದು, ಪ್ರತಿದಿನ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ, ನ್ಯಾಯವಾದ ಪಾಲು ಬರ್ತಾ ಇಲ್ಲ. ವಾಸ್ತವಾಂಶವನ್ನು ಚರ್ಚೆ ಮಾಡೋಣ. ಅದಕ್ಕೋಸ್ಕರಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತವಾಂಶದಲ್ಲಿ ನಿಮ್ಮ 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆಯಲ್ಲಿ ದೊನೆಗೂಡಿಸಿ ಕೆಲಸ ಮಾಡಲಿಕ್ಕೆ, ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಆದರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಟುಕೊಂಡು, ಈಗ ಅಲ್ಲಿ ಶರದ್ ಬಚ್ಚೇಗೌಡರು ಭಾಷಣ ಕೇಳಿಸ್ಕೊಂಡೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ, ಕನ್ನಡಿಗರು ನಾವು ಸ್ವಾಮೀಜೀವಿಗಳು, ಇದನ್ನ ನೀವು ಹೇಳಿಕೊಂಡು ಕೇಂದ್ರ ಸರ್ಕಾರದಿಂದ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ? ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷರೇ. ಇದೇ ಕಾಂಗ್ರೆಸ್ ಜೆಡಿಎಸ್ ನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟರ್, ದೇಶದ ರಕ್ಷಣಾ ಸಚಿವರು. ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ 5 ವರ್ಷಕ್ಕೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಬ್ರ್ಯಾಂಡ್ ಬೆಂಗಳೂರು. ನಿಮ್ ಸುರಂಗ ಮಾರ್ಗ ಅಧ್ಯಕ್ಷರೇ, 2006-07 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ ನಿಂದ ನಿಮ್ಮ ಹೆಬ್ಬಾಳ ಫ್ಲೈಓವರ್ವರೆಗೆ ಅವತ್ತಿನ ಸರ್ಕಾರದ ಕ್ಲಿಯರೆನ್ಸ್ ಕೊಟ್ಟಿದ್ದೆ, ಸರ್ಕಾರದ ಕಡತ ತೆಗೆದು ನೋಡಿ. ಈಗ ಮಾತಾಡ್ತಾ ಇದ್ದೀರಿ ಮೆಟ್ರೋ ನಿಮ್ಮ ಯಾವುದೋ ಬೇಕರಿ ಸರ್ಕಲ್ ಇಂದ ಏನೋ ಸುರಂಗ ಮಾರ್ಗಕ್ಕೆ ಈಗ ಡಿಪೇರ್ ಮಾಡಿಸ್ತಾ ಇದ್ದೀರಿ. ಅವತ್ತು ಇನ್ನೊಂದು 20 ತಿಂಗಳು ಸರ್ಕಾರ ಇದ್ದಾರೆ, ಕೆಲಸ ಮುಗದೇ ಹೋಗಿರೋದು. ಈಗ ಅದಂತದ್ದು ಪೆರಿಫೆರಿಯಲ್ ರಿಂಗ್ ರೋಡು, ಯಾಕಂತದ್ದು ಎಕನಾಮಿಕ್ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್. 2006-07 ತೆಗೆದು ನೋಡಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡಿದೀವಿ ಕೇಂದ್ರ ಸರ್ಕಾರ. ಅವತ್ತು 3,000 ಕೋಟಿ ವೆಚ್ಚ ಅದಕ್ಕೆ, ಆ ಪೆರಿಫೆರಿಯಲ್ ರಿಂಗ್ ರೋಡ್ಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳಕ್ಕೆ ತಯಾರಾಗಿದ್ರು, ಅವತ್ತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ರು. ಆದ್ರೆ ದುರಾದೃಷ್ಟ, ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಈಗ 17 ವರ್ಷ ಆಗಿದೆ. 3,000 ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು 27,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. 27,000 ಕೋಟಿ ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಸಿಷನ್ಗೆ ಇವತ್ತು 21,000 ಕೋಟಿನೋ 26,000-23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಏನ್ ಮುಂದೆ ಜೀವನ ಎತ್ಬಿಟ್ಟು ಹೇಳ್ಬೇಕಂತೀರಲ್ಲ. ಆನಂದರಾವ್ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ಫ್ಲೈಓವರ್ವರೆಗೂ, ಮತ್ತೆ ಡೇರಿ ಸರ್ಕಲ್ ಇಂದ ಇದು ಕೋರ್ಮಂಗ್ಲವರೆಗೂ, ಮೈಸೂರು ರಸ್ತೆ, ಮತ್ತೆ ಏನಿವತ್ತು ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾ ಇದ್ದಾರೆ ಕಾವೇರಿ ಜಂಕ್ಷನ್, ಇಷ್ಟಕ್ಕೂ ಆವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣ ಅವರ ಪೀರಿಯಡ್ ಅಲ್ಲಿ ನಾನೊಬ್ಬ ಗುತ್ತಿಗೆದಾರ ಈ ಕಾಮಗಾರಿಗಳಿಗೆ. 20 ಅಧ್ಯಕ್ಷರೇ, ಇಷ್ಟು ಕಾಮಗಾರಿಗಳಿಗೂ ನಾನೇ ಗುತ್ತಿಗೆದಾರ. 20 ತಿಂಗಳಲ್ಲಿ ಅಧ್ಯಕ್ಷರೇ, ಬೆಂಗಳೂರು ನಗರದೊಳಗೆ ಸುಮಾರು 54 ರಸ್ತೆಗಳ ಅಗಲೀಕರಣಕ್ಕೆ ಆವತ್ತಿನ ಸರ್ಕಾರದಲ್ಲಿ ಕೆಲಸ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ. ಆ 20 ತಿಂಗಳ ಆಡಳಿತದಲ್ಲಿ ಸುಮಾರು 54 ಬೆಂಗಳೂರಿನ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಇವತ್ತೇನು ಅಗಲೀಕರಣ ಆಗಿದೆಯಲ್ಲ, ಆ 20 ತಿಂಗಳಲ್ಲಿ ಮಾಡಿಕೊಟ್ಟಿದ್ದೇವೆ. ನಾವೇನು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಲಿಲ್ಲ. ಪಾಪ ಅವ್ರು ಹೇಳಿದ್ರು, ಬಜೆಟ್ ಕೇಳ್ತಾ ಇದ್ದೆ, ಇಷ್ಟೆಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಷ್ಟೆಲ್ಲ ರಾಮರಾಜ್ಯ ಮಾಡ್ತಾ ಇದ್ದೇವೆ, ನಮಗೆ ಸರಿಯಾದ ರೀತಿ ಕನ್ನಡಿಗರು ನಾವು ಪ್ರಚಾರನೇ ಪಡೀತಿಲ್ಲ ಅಂತ ಹೇಳಿ. ನಿಮ್ಮ ಪ್ರಚಾರನೇ ಪಡೀತಿಲ್ಲ ಅನ್ನೋದಕ್ಕೆ ನೀವಿಲ್ಲಿ ಹೇಳ್ತಾ ಇದ್ದೀರಿ, ಇಲ್ಲೇನು ಹೇಳ್ತೀರಿ, ಇವತ್ತೇನು ಹೇಳ್ತಾ ಇದ್ದೀರಿ? ನಿಮ್ಮ ಈ 5 ಗ್ಯಾರಂಟಿಗಳನ್ನ ಅಧ್ಯಕ್ಷರೇ, ನಿಮ್ಮ 5 ಗ್ಯಾರಂಟಿಗಳನ್ನ ಸಾರ್ವತ್ರಿಕ ದಾಖಲೆ ಎಂದು ಪರಿಗಣಿಸಲಾಗುತ್ತಿದೆ. ದೇಶ ವಿದೇಶಗಳ ಮಾಧ್ಯಮಗಳು
ಈ ಕುರಿತು ಶ್ಲಾಘನೆ ಮಾಡಿದೆ ಅಧ್ಯಯನಗಳನ್ನು ಮಾಡುತ್ತಿವೆ. ಒಳ್ಳೆಯ ಆಡಳಿತ, ಪಾರದರ್ಶಕ, ಜನಸ್ನೇಹಿ ವ್ಯವಸ್ಥೆಗಳನ್ನು ಮೂಲಮಂತ್ರವನ್ನಾಗಿಸಿಕೊಂಡಿದೆ ಹೇಳಿದ್ದೀರಿ. ಅದೆಂತೂ ಈಸ್ ಆಫ್ ಗವರ್ನೆನ್ಸ್, ಈಸ್ ಆಫ್ ಡೂಯಿಂಗ್ ಎಲ್ಲ ಪ್ರಚಾರ ತಗೊಳ್ಳಿಲ್ಲ ಅಂತಿದ್ದೀರಿ ನೀವು ಭಾಷಣದಲ್ಲಿ. ಇಲ್ಲಿ ನೋಡಿದ್ರೆ ವಿಶ್ವದಲ್ಲೆಲ್ಲ ಅಧ್ಯಯನ ನಡೀತಾ ಇದೆ ಈ ಕಾರ್ಯಕ್ರಮಗಳ ಬಗ್ಗೆ, ದೇಶ ವಿದೇಶದಲ್ಲಿ ನಡೀತಾ ಇದೆ. ಏನ್ ನಡೀತಾ ಇದೆ ಅಧ್ಯಕ್ಷರೆ, ಇವರೇಳವು ಇದನ್ನೇನಂತ ಕರೀತೀರಿ? ಈ ಭಾಷಣ ಆಗಿದ್ರೆ ಸುಳ್ಳು ಅಂತ ಕರೀತೀರೋ, ನಿಜ ಅಂತ ಕರೀತೀರೋ? ಪ್ರಚಾರನೇ ತಗೊಂಡಿಲ್ಲ ಅಂತಾರೆ. ಪ್ರಚಾರದ ಬಗ್ಗೆ ಹೇಳ್ತೀನಿ, ಯಾವ ರೀತಿ ಈ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ, ಬರಗಾಲ ಇದೆ, ತಗ್ಸಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪಗಾಲ ಹಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ. ಬೆಳಗ್ಗೆ ಇದ್ರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ, ಯಾಕಂದ್ರೆ ನಾನು ಮನೆಯಲ್ಲಿ 13-14 ಪತ್ರಿಕೆ ತರಿಸ್ತೇನೆ, ಈಗಲೂ ಓದ್ತೀನಿ. ಬೆಳಗ್ಗೆ ಎದ್ರೆ ಮೊದಲನೇ ಪುಟ ಅವ್ರು ನೋಡ್ಬಿಟ್ಟೆ ನಾನು ನನ್ನ ದಿನಚರಿ ಪ್ರಾರಂಭ ಮಾಡಬೇಕು. ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡಬೇಕಾಗಿದೆ. ಒಳ್ಳೇದು ಮಾಡಿದ್ರೆ ಅದಕ್ಕೆ ಒಳ್ಳೇದಾಗಿ ಅದು ನನಗೆ ಒಳ್ಳೇದು ಮಾಡಿದ್ರಿ, ಒಳ್ಳೇದು ಮಾಡಿದ್ರಿ ಅಂತಲೇ ದಿನ ನಿಮ್ಮ ಮುಖ ನೋಡ್ತಾ ಇದ್ದೀನಿ. ಒಳ್ಳೇದು ಮಾಡಿದಿರಿ ಇಲ್ಲಿ ಹೇಳಿದ್ದು ಕೇಳಿದ ಪಾಪ ಪ್ರಚಾರನೇ ಗಿಡ್ತಾ ಇಲ್ಲ ನಮಗೆ, ಪ್ರಚಾರನೇ ತಗೋದಿಲ್ಲ, ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಇಲ್ಲಿ ನಾನು ಇನ್ನೊಂದು ಪ್ರಕರಣ ಹೇಳ್ತೀನಿ. ಕಾಂಗ್ರೆಸ್ JDS ನ ಮೈತ್ರಿ ಸರ್ಕಾರ ಇದ್ದಾಗ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ರಕ್ಷಣಾ ಇಲಾಖೆಯ ಭೂಮಿಯನ್ನ ನಾವು ಪಡಿಬೇಕಾಗಿತ್ತು ರಾಜ್ಯ ಸರ್ಕಾರ. ಆ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮ್ ಅವರನ್ನ ನಮ್ಮ ಅಧಿಕಾರಿಗಳ ಜೊತೆ ಒಂದು ಭೇಟಿಗೆ ಟೈಮ್ ಕೇಳಿದೆ. ರಕ್ಷಣಾ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನ ಅವರ ಕಚೇರಿ ಕರೆಸಿ ದೆಹಲಿಯಲ್ಲಿ ಸುದೀರ್ಘವಾಗಿ ನಮ್ಮ ಬೆಂಗಳೂರು ನಗರದ ಹಲವಾರು ರಸ್ತೆಗಳ ಅಭಿವೃದ್ಧಿಗೆ ಕುಂಠಿತ ಏನಾಗಿತ್ತು ಒಂದು ಸಭೆ ಮಾಡೋದು. ಅವರು ನನಗೊಂದು ಸಮಯ ಕೊಟ್ಟರು, ನಾನೇ ಬೆಂಗಳೂರಿಗೆ ಬರ್ತೀನಿ, ಬೆಂಗಳೂರಿಗೆ ಬಂದು ನಿಮ್ಮ ಈ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನು ಕುಂಠಿತ ಆಗಿದೆ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀವಿ ನಾವು ರಕ್ಷಣಾ ಇಲಾಖೆಯಿಂದ ಅಂತೇಳಿ ಅವ್ರು ಬಂದರು ಕರ್ನಾಟಕಕ್ಕೆ ಬೆಂಗಳೂರಿಗೆ. ನಾನು ಈ ರಾಜ್ಯದಲ್ಲಿ ಅವತ್ತು ಅವರು ಬೆಂಗಳೂರಿನೊಳಗೆ ಮುಖ್ಯಮಂತ್ರಿ ಆಗಿದ್ದೆ, ಯಾಕೆಂದ್ರೆ ನಾನು ವೆಸ್ಟ್ ಎಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನು ದಿನ ವೆಸ್ಟ್ ಎಂಡ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರ. ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಂದು ತರಲಿಲ್ಲ, ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನೆ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನ? ನೀವು ಮಾಡಿದ್ರೆ ತಪ್ಪಿಲ್ಲ, ನಾನು ಮಾಡಿದ್ರೆ ತಪ್ಪು. ವೆಸ್ಟ್ ಎಂಡ್ ಹೋಟೆಲಲ್ಲಿ ಇದು ಇದೆ ಪ್ರತಿನಿತ್ಯ ದಿನಚರಿ. ನಾನೇನೇನು ಮಾಡಿದ್ದೆ, ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ, ಜನ ಎಷ್ಟು ಹುಟ್ಟಿದ್ದೀನಿ ಅಂತೇಳಿ. ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ. ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದಾರೆ, ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರು. ಯಾರು ಕೃಷ್ಣ ಮಾತಾಡಿದ್ರೆ ಸುಮ್ಮನೆ ಮಾತಾಡಿದ್ರೆ ನಾನು ಕೇಳೋದು ಯಾವ ಮೀಟಿಂಗ್ ಆಯ್ತು, ಯಾಕೆ ಸುಳ್ಳು ಸದನಕ್ಕೆ ಏನ್ ಲಾಭ ಮನೆಯವರೇ, ಹೋಟೆಲ್ಗಳು ಕೊಟ್ಟು ಸದನಕ್ಕೆ ಏನ್ ಲಾಭ ರೀ? ನಿಮಗೆ ಏನಾಗಬೇಕು ಸದನಕ್ಕೆ ಮಾತಾಡಿ? ನಿಮ್ ಲೀಡರ್ಗಳು ಇದನ್ನ ಗೊತ್ತಿರ ಟಿವಿ ನೋಡಿದ್ರೆ ನಾನು ಹೇಳ್ತಾ ಇದ್ದೀನಪ್ಪ, ಟಿವಿಲನ್ನು ತೋರಿಸೋದು ಅಲ್ಲಿತ್ತು ಅಂತ. ಆಮೇಲೆ ಮಾತಾಡಿ ಉತ್ತರ ಇಲ್ಲಿ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು,
ನಾನು ಮೂರನೇ ಮಾಡಿಲಿ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬದ್ದೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಆ ಗೇಟ್ ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿಗೆ ಕರ್ಕೊಂಡ್ಬಂದೆ. ಎಲ್ಲಾ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗಬೇಕಾಗಿತ್ತು ಒಬ್ಬಿಡ್ತಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರ್ ಮಾಡಿದಂತ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ, ನಾವು ಮಾಡಿಸಿದ್ದೇವೆ. ಯಾತಿ ಪದೇ ಪದೇ ಇದ್ದು ಹೇಳ್ತೀರಿ ಇರೋ ವಾದ ನನಗೇನ್ ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ್ ನಿಜಾನೇ ಆದೇಶ.